ಪ್ರಜಾಪ್ರಭುತ್ವಕ್ಕೆ ಅಪಮಾನ ಒಡ್ಲಿಕ್ಕೆ ಸಾರ್ವಜನಿಕ ಜೀವನದ ಮೌಲ್ಯಗಳ ಅರಿವಿಲ್ಲದೆ ಇರ್ತಕ್ಕಂಥವ್ರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಈ ನಾಡು ಕಂಡ ಅಪರೂಪದ ರಾಜಕಾರಣಿ. ಬಂಧುಗಳೇ, ಬಿಜೆಪಿ ಜೆಡಿಎಸ್ ಅವರ ಕುತಂತ್ರ ಮೂಡದ್ದಲ್ಲ, ವಾಲ್ಮೀಕಿದಲ್ಲ, ಗ್ಯಾರಂಟಿದಲ್ಲ. ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಡಬೇಕು, ವ್ಯಕ್ತಿತ್ವದ ಚಾರಿತ್ರಾರಣ ಮಾಡಬೇಕು, ಶಾಸಕರಲ್ಲಿ ಗಾಬರಿ ಹುಟ್ಟಿಸಬೇಕು. ಹಿಂಬಾಗಿಲಿನಿಂದ ಬಂದು ಜನರ ಆಶೀರ್ವಾದದಿಂದ ಪಡೆದಂತ ಸರ್ಕಾರವನ್ನು ಉರುಳಿಸಿ ಅಧಿಕಾರವನ್ನು ಹಿಡಿತಕ್ಕಂಥ ಉನ್ನಾರವನ್ನ ಬಿಟ್ಟು ಯಾವ ಉದ್ದೇಶವು ಪ್ರಜಾಸತ್ತಾತ್ಮಕ ಮಾರ್ಗಗಳು ಸಂವಿಧಾನದ ಆಶೆಗಳು ಬಿಜೆಪಿ ಮತ್ತು ಜೆಡಿಎಸ್ಗೆ ಗೊತ್ತಿಲ್ಲ. ಇಂದಿನ ಜನಾಂದೋಲನ ಭಾರತ ದೇಶದ 8 ದಶಕಗಳ ಚರಿತ್ರೆಯನ್ನು ನೆನೆಸಿಪುವಂತ ಒಂದು ಆಂದೋಲನ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂತ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ನೇತೃತ್ವದಲ್ಲಿ ಪರಕೀಯರ ಆಡಳಿತ ವಿರುದ್ಧವಾಗಿ ಆಂದೋಲನವನ್ನು ಮಾಡಿದಂತ ದಿನ. ಇಂದಿನ ಆಂದೋಲನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ ಇಂಡಿಯಾ ಚಳವಳಿಗೂ ಒಂದು ಐತಿಹಾಸಿಕ ಸಂಬಂಧ ಮತ್ತು ತುಣುಕು ಇದೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥದ್ದು ವಿಷಯ ಇಲ್ಲದೆ ಇರತಕ್ಕಂತಹ ವಿಷಯಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಅಲ್ಲ. ಈ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮೇಲೆ ಅದರ ಉದ್ದೇಶಗಳು ಕೋಮುವಾದ ಮತ್ತು ಮತೀಯವಾದದ ರಾಜಕಾರಣವನ್ನು ಪ್ರತಿಪಾದನೆ ಮಾಡುವಂತ ಬಿಜೆಪಿ ಮತ್ತು ಜೆಡಿಎಸ್ ಕೂಟದಿಂದ ಗಾಡಿಗೆ ತೂರು ಹೋಗ್ತಾ ಇದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಸಿವಿಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್ ಬಗ್ಗೆ ಮಾತಾಡ್ತಾ, ಬ್ರಿಟಿಷರೇ ನೀವು ಅಧಿಕಾರವನ್ನು ಕೊಟ್ಟು ಹೋಗುವಾಗ ಯಾರ ಕೈಗೆ ಕೊಡ್ತಾ ಇದ್ದೀರಿ? ನೀವು ಕೊಡುವಾಗ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನತಂತ್ರದ ವ್ಯವಸ್ಥೆ ಆಡಳಿತವನ್ನು ಕೊಡಬೇಕು ಅಂತ ಹೇಳಿದ್ರು. ಇವತ್ತು ಕೋಮುವಾದವನ್ನು ಪ್ರತಿಪಾದನೆ ಮಾಡಿ ಜನರ ಮೂಲಭೂತ ಹಕ್ಕುಗಳನ್ನು ದಮನ ಮಾಡುವಂತ ಬಿಜೆಪಿಯವರು ಸ್ವಾತಂತ್ರ್ಯದ ಉದ್ದೇಶವನ್ನ ಗಾಳಿಗೆ ತೂರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 25 ದಿನಗಳಿಂದ ಕರ್ನಾಟಕದಲ್ಲಿ ನಾನು 4 ದಶಕಗಳ ರಾಜಕೀಯ ಜೀವನವನ್ನು ಸಿದ್ದರಾಮಯ್ಯನವರ ಜೊತೆ ಜೊತೆಯಲ್ಲೇ ಮಾಡ್ತಾ ಬಂದಿದ್ದೇನೆ. ನಾನು ಇಂಥ ಒಂದು ಕಾಲ್ನಡಿಗೆಯನ್ನ ನೋಡಲೇ ಇಲ್ಲ. ಯಾವುದೇ ಉದ್ದೇಶ, ಗುರಿ ಏನೂ ಇಲ್ದೇನೆ ಯಾವುದೋ ಒಂದು ಆಡಳಿತಾತ್ಮಕ ಘಟನೆಗಳನ್ನ ರಾಜ್ಯದ ಸಮಸ್ಯೆಯನ್ನಾಗಿ ಪ್ರತಿಬಿಂಬಿಸಿ ಕುಣಿದು ಕುಪ್ಪಳಿಸಿ ಬಿಡದೆಯಿಂದ ಮೈಸೂರಿಗೆ ಪಾದಯಾತ್ರೆ ಬರ್ತಾ ಇದ್ದಾರೆ. ಪಾದಯಾತ್ರೆ ಮಾಡಲಿಕ್ಕೆ ಯಾರ್ದು ತಕರಾರಿಲ್ಲ. ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ. ರಾಜ್ಯದ ಹಿತ ಇದೆಯಾ? ಅಭಿವೃದ್ಧಿಯ ಪರವಾಗಿದ್ದಾರಾ? ಸಾಮಾಜಿಕ ನ್ಯಾಯ ಇದೆಯಾ? ಮಂಡಲ್ ಕಮಿಷನ್ನ ವರದಿ ಜಾರಿ ಮಾಡಿದಾಗ ಸಂವಿಧಾನ 16(4) ಕೆಳಗಡೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಆದಾಗ ಕಮಂಡಲನವನ್ನು ಹಿಡಿದು ರಥಯಾತ್ರೆಯನ್ನು ಮಾಡಿದ್ರಲ್ಲ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕು ಅನ್ನೋದು ನಿಮ್ಗೆ ಅನಿಸಿ ಅವತ್ತು ಪಾದಯಾತ್ರೆಗೆ ಇಳಿಲೇ ಇಲ್ವಲ್ಲ? ನೀವಿಬ್ರು ನೀವು ಬರಲೇ ಇಲ್ವಲ್ಲ? 1965 ಕಾಗೋಡಿನ ಭೂಮಿ ಚಳವಳಿ ಆದಾಗ ಉಡುವವನೇ ಭೂಮಿಯ ಒಡೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡ್ತು, ಅವಾಗ ನೀವು ಬರಲೇ ಇಲ್ವಲ್ಲ? ಅವ್ರ ಪರಧ್ವನಿನೇ ಮಾಡ್ಲಿಲ್ವಲ್ಲ? ಉಡುವವನೇ ಭೂಮಿಯ ಒಡೆ ಕಾಯ್ದೆಯನ್ನು ರದ್ದು ಮಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ರೈತರು 12 ತಿಂಗಳುಗಳ ಕಾಲ ಪ್ರತಿಭಟನೆ ಮಾಡಿ 100 ಜನರನ್ನ ಕೊಂದಾಕದ್ರಿ, ನೀವು ಚಳವಳಿ ಮಾಡಲೇ ಇಲ್ಲ, ಧ್ವನಿ ಎತ್ತಲೇ ಇಲ್ಲ. 48 ಲಕ್ಷ ಕೋಟಿ ನಿಮ್ಮ ಕೇಂದ್ರದ ಬಜೆಟ್ನ ಗಾತ್ರ, 24% SC/ST ಜನಸಂಖ್ಯೆ, 48 ಲಕ್ಷ ಕೋಟಿ ಬಜೆಟ್ ಅಲ್ಲಿ 24% SC/ST ಬರೀ 50,000 ಕೋಟಿ ಇಟ್ಟಿದ್ದೀರಲ್ಲ. ದಲಿತರ ಪರವಾಗಿರ್ತಕ್ಕಂಥ ಚಿಂತನೆ ಇದು ನಿಮ್ಗ? ಇದಕ್ಕೆ ಚಳವಳಿ ಮಾಡಬೇಕು, ಮಾತಾಡಬೇಕು ಅಂತ ಅನ್ಸಿಲ್ವ ನಿಮಗೆ? ಕೇಂದ್ರದ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬಿ
ಸಾವಿರ ಕೋಟಿ ಕೊಡ್ಲೇ ಇಲ್ವಲ್ಲ, ಅಪ್ಪರ್ ತುಂಗಕ್ಕೆ ಹಣ ಕೊಡ್ತಿ ಕೊಡ್ಲೇ ಇಲ್ವಲ್ಲ, ಇದನ್ನ ಏನೂ ಕೇಳದೆ ಅಲ್ಲಿ ವಾಲ್ಮೀಕಿ ಹಗರಣ ಆಯಿತು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಎಸ್ ಐ ಟಿ ರಚನೆ ಮಾಡಿದ್ದೀವಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ. ಹಣ ಒಂದು ಕೋಟಿ ಹೋಗಿರಲಿ, ಸಾವಿರ ಕೋಟಿ ಇರಲಿ, ಹಣ ಹೋಗಿರೋದು ಹಣನೇ, ಅದನ್ನು ವಾಪಸ್ ತರದೆ ಬಿಡೋದೇ ಇಲ್ಲ, ತಪ್ಪು ಮಾಡಿದವ್ರನ್ನ ರಕ್ಷಣೆ ಮಾಡೋದೇ ಇಲ್ಲ ಅಂತೇಳಿ ಎಸ್ ಐ ಟಿ ಮಾಡಿದ್ದೀವಿ. ನೀವು ಸಿ ಬಿ ಐ ಕರೆಸಿದ್ದೀರಿ, ಇ ಡಿ ಕರೆಸಿದ್ದೀರಿ, ಮಲ್ಟಿಪ್ರಂಟ್ ಎನ್ಕ್ವೈರಿ ನಡೀತಾ ಇದೆ, ಇನ್ನೇನು ಮಾಡಬೇಕು, ಇನ್ನೇನು ಮಾಡಬೇಕು? ಬ್ಯಾಂಕ್ನ ಅಧಿಕಾರಿ, ಕೇಂದ್ರ ಸರ್ಕಾರದ ಅಧೀನತಕ್ಕ ಬ್ಯಾಂಕಿನ ಅಧಿಕಾರಿ ನಾಪತ್ತೆ ಆಗಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಅದಕ್ಕೆ ಏನು ಹೇಳ್ತಾ ಇಲ್ಲ. ಇದಕ್ಕೆ ಮಾತಾಡಕ್ಕ ನಿಮಗೆ ವಿಧಾನಸಭೆ ಕರೆದಿರ್ಲಿಲ್ವಾ? ನಿಮ್ಮಲ್ಲಿ ರಾತ್ರಿ ಮಲ್ಲಿಕಡೆ ಅಂತ ಹೇಳಿದ್ವಾ? ನೀವು ಅಲ್ಲಿಂದ ಇಲ್ಲಿಗೆ ನಡ್ಕ ಬನ್ನಿ ಅಂತ ಹೇಳಿದ್ವಾ? ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಟ್ಟಿದ್ರಿ ಅಂತಾರಲ್ಲ, ನೀವು ಕಾಯ್ದೆ ಮಾಡಿದ್ರ? ಎಸ್ ಸಿ ಪಿ ಟಿ ಎಸ್ ಪಿ ಅನ್ನ ನೀವು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಹತ್ತು ಸಾವಿರ ಕೋಟಿಯನ್ನ ಬಿಜೆಪಿ ನೀವು ಬಳಸ್ಕೊಂಡ್ರಲ್ಲ, ದಲಿತರ ಬಗ್ಗೆ ಹಣ ತಗೋಬಾರ್ದು ಅಂತ ಗೊತ್ತಿಲ್ವಾ? ಭೋವಿ ನಿಗಮದಲ್ಲಿ 90 ಕೋಟಿ ದುರುಪಾಯಿತಲ್ಲ ನಿಮ್ ಕಾಲದಲ್ಲೇ, ಶ್ರೀರಾಮುಲು ಇದ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ನಿಮಗೆ ಗೊತ್ತಾಗ್ಲಿಲ್ವಾ? ಎನ್ಕ್ವೈರಿ ನಡೀತಾ ಇದೆಲ್ಲ 90 ಕೋಟಿದು, ಪ್ರಾಸಿಕ್ಯೂಷನ್ ಆಜ್ಞೆ ಮಾಡಿದೀವಿ, ನಿಮಗೆ ಮನವರಿಕೆ ಆಗ್ಲಿಲ್ವಾ? ಮೂಡದ್ದು ಸಿದ್ದರಾಮಯ್ಯವರ ಪಾತ್ರ ಏನಿದೆ, ಏನಿದೆ ಪಾತ್ರ ಅಲ್ಲಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ? 18 ತಾರೀಕು ಒಬ್ಬ ಕಾರ್ಯಕರ್ತ ಲೋಕಾಯುಕ್ತ ಕೊಡ್ತಾನೆ, ಒಂದು ವಾರ ವೇಟ್ ಮಾಡಕ್ ಸಿಗ್ತಾ ಇಲ್ಲ, 20 ತಾರೀಕಿಗೆ ರಾಜ್ಯಪಾಲರು ಕೊಡ್ತಾನೆ, 26 ಸಂಜೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಇದು ಮೆಕ್ಯಾನಿಕಲ್ ಕೆಲಸನ? ರಾಜ್ಯಪಾಲರು ಸಂವಿಧಾನ ರಕ್ಷಕರು, ಆಳವಾದಂತ ಪರಿಶೀಲನೆ ಇರಬೇಕು, ಅದಕ್ಕೆ ಸಾಕಷ್ಟು ಪುರಾವೆಗಳು ಸಾಕ್ಷಿಗಳಿರಬೇಕು. ಲೋಕಾಯುಕ್ತದ ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು. ಏನನ್ನೂ ಕಾಯ್ದೇನೆ, ಏಕೆ ಸಂವಿಧಾನ ಸಂರಕ್ಷಣಾ ಹುದ್ದೆ ಇರ್ತಕ್ಕಂಥ ಅವರು ಮತ್ತೊಂದು ಸಂವಿಧಾನ ಸಂಸ್ಥೆ ಹುದ್ದೆ ರಕ್ಷಕರಿಗೆ ನೀವು ಕೊಟ್ಟಿದ್ದೀರಲ್ಲ, ಇದು ಎಷ್ಟು ಸರಿ ಇದೆ? ನಿಮ್ಮ ಜುರಿಶಿಕ್ಷನ್ ಇದೆಯಾ? ಜಮೀನು ಕಳ್ಕೊಂಡಿದೆ, ಜಮೀನು ನೀವು ತಗೊಂಡಿದ್ದೀರಿ ಅಂತ ಹೇಳಿ ಮೂಡಾದ ಬೋರ್ಡ್ ಅವರು ನೀವೇ ತಪ್ಪು ಅಂತ ಹೇಳಿದ್ದೀರಿ, ನಿಮ್ದೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಿ, ಇದಕ್ಕೆಲ್ಲ ಒಡೆ ಯಾರು? ನಿಮ್ಮ ಮೂಡಾದ ತಪ್ಪು, ಅದೊಂದು ಸ್ಟ್ಯಾಚ್ಯೂಟ್. ಸಿದ್ದರಾಮಯ್ಯರ ಪಾತ್ರ ಎಲ್ಲಿದೆ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಲ್ಲಿ ನೆಪೋಟಿಸಂ ಇದೆಯಾ? ಹಣ ಲಪ್ತಾಯಿಸಿದಾರಾ? 79, 79, 218 ಎಲ್ಲಿ ಅಟ್ರಾಕ್ಟ್ ಆಗುತ್ತೆ ಕರಪ್ಷನ್, ಎಲ್ಲಿ ಅಟ್ರಾಕ್ಟ್ ಆಗುತ್ತೆ? ಇವತ್ತು ಮಂತ್ರಿಮಂಡಲದ ಸಂಪೂರ್ಣ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಇದು ಒಂದು ಮ್ಯಾಂಡೇಟ್ ಪಡೆದಂತ ಸರ್ಕಾರ, ಪ್ರಜಾಸತ್ತಾತ್ಮಕ ಜನರಿಂದ ಆಶೀರ್ವಾದ ಪಡೆದು ಬಂದಿರತಕ್ಕಂತ ಸರ್ಕಾರ, ಇದು ಜನರ ಸರ್ಕಾರ. ಜನರ ಸರ್ಕಾರವನ್ನು ದಿಲ್ಲಿಯಲ್ಲಿ ಕೂತು ಪ್ಲಾನ್ ಮಾಡಿ JDS BJP ಅವರು ಮಾತಾಡಿಕೊಂಡು ನಾಟಕ ಮಾಡ್ತಾ ವಿಷಯ ಇಲ್ದೇ ಇರೋದನ್ನ ವಿಷಯವನ್ನು ಪರಿವರ್ತನೆ ಮಾಡಿ ಗೊಬಲ್ಸ್ ಥಿಯರಿಯನ್ನ ಹೇಳ್ತಾ ಜನರನ್ನ ಒಪ್ಸಕ್ಕೆ ಮಾತಾಡ್ತಾ ಇದ್ದೀರಲ್ಲ, ಯಾವ ನೈತಿಕ ಇದೆ? ನೈತಿಕತೆ ಇರಬೇಕಾದ್ರೆ ನಿಮ್ಗೆ ಹೋರಾಟ ಇರಬೇಕಲ್ಲ. ಯಾವ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಿಮ್ಮ ಒಬ್ಬ ಸದಸ್ಯ ಭಾಗಿಯಾಗಿದ್ದಾನೆ ಇತಿಹಾಸದಲ್ಲಿ? ಸ್ವಾತಂತ್ರ್ಯ ಸಂಘರ್ಷದಲ್ಲಿ ಯಾರು ಭಾಗಿಯಾಗಿದ್ರಿ? ಸ್ವಾತಂತ್ರ್ಯ ಉದ್ದೇಶಗಳು ಏನ್ ಗೊತ್ತಿದ್ದಾವೆ ನಿಮಗೆ? ಸುಮ್ಮನೆ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಒಡ್ಲಿಕ್ಕೆ, ಸಾರ್ವಜನಿಕ ಜೀವನದ ಮೌಲ್ಯಗಳ ಅರಿವು ಇಲ್ಲದೆ ಇರ್ತಕ್ಕಂಥವ್ರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಈ ನಾಡು ಕಂಡ ಅಪರೂಪದ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ಜನಪರವಾದಂತ ನಾಯಕ, ಹೋರಾಟ ಮತ್ತು ಸಿದ್ಧಾಂತದ ಮೂಲಕ ಇಡೀ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕ. ಬಂಧುಗಳೇ, ಬಿಜೆಪಿ JDS ಅವರ ಕುತಂತ್ರ ಮೂಡಾದ್ದಲ್ಲ, ವಾಲ್ಮೀಕಿದಲ್ಲ, ಗ್ಯಾರಂಟಿದಲ್ಲ, ಇವ್ಯಾವಗೆ ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಡಬೇಕು, ವ್ಯಕ್ತಿತ್ವದ ಚಾರಿತ್ರ ಹರಣ ಮಾಡಬೇಕು, ಶಾಸಕರಲ್ಲಿ ಗಾಬರಿ ಹುಟ್ಟಿಸಬೇಕು. ಹಿಂಬಾಗಿಲಿನಿಂದ ಬಂದು ಜನರ ಆಶೀರ್ವಾದದಿಂದ ಪಡೆದಂತ ಸರ್ಕಾರವನ್ನು ಉರುಳಿಸಿ ಅಧಿಕಾರವನ್ನು ಹಿಡಿತಕ್ಕಂಥ ಹುನ್ನಾರವನ್ನು ಬಿಟ್ಟು ಯಾವ ಉದ್ದೇಶವು, ಪ್ರಜಾಸತ್ತಾತ್ಮಕ ಮಾರ್ಗಗಳು, ಸಂವಿಧಾನದ ಆಶೆಗಳು BJP ಮತ್ತು JDS ಅವರಿಗೆ ಗೊತ್ತಿಲ್ಲ. ಅನೇಕ ದೂರುಗಳಿದ್ದಾವೆ ಅವರ ಮೇಲೆ, ಅನೇಕ ಹಗರಣಗಳು ನಡೆದಿದ್ದಾವೆ, ಅವೆಲ್ಲವೂ ಕೂಡ ದಾಖಲಾತಿಯಲ್ಲಿ ಇದ್ದಾವೆ. ಮುಂದೆ ನಮ್ಮ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು ಅವೆಲ್ಲವನ್ನ ನಿವೇದನೆ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಒಟ್ಟಾಗಿ
ಇಂಥ ಒಂದು ಪ್ರಜಾಸತ್ತಾತ್ಮಕ ವಿರೋಧಿ ಸಂವಿಧಾನ ವಿರೋಧಿ ನೀತಿಗಳನ್ನ ಖಂಡಿಸಿ ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಜನರ ಆಶೀರ್ವಾದದಿಂದ ಬಂದಿರತಕ್ಕಂತ ಸರ್ಕಾರ ಕಂಕಣಬದ್ಧವಾಗಿ ದುಡಿತೇವೆ, ಇವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ. ನಾವು ನಿಮ್ಮ ಗೊಡ್ಡ ಬೆದರಿಕೆಗೆ ಹೆದರಿ ಮನೆಯಲ್ಲಿ ಕೂರವರಲ್ಲ. ಈ ಭಾರತದ ಪರಕೀಯ ಆಡಳಿತ ವಿರುದ್ಧ ಶಸ್ತ್ರ ಇಲ್ಲದೇನೆ ಅಸಹಕಾರ ಚಳುವಳಿಯ ಮೂಲಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ, ಮೌಲ್ಯ ಇದೆ ಮತ್ತು ತತ್ವ ಇದೆ. ಈ ಮೌಲ್ಯ ಸಿದ್ಧಾಂತ ಇರತಕ್ಕಂತ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸುಳ್ಳು ಅಪಪ್ರಚಾರದಿಂದ ಅಪಮೌಲ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾ ನಿಮ್ಮ ಈ ಒಂದು ಕುಟಿಲ ರಾಜಕೀಯ ತಂತ್ರವನ್ನ ಖಂಡಿಸಿ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ತಮಗೆಲ್ಲ ವಂದನೆಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.